ನಮಸ್ತೆ. ಅಹೋರಾತ್ರ ಗೂಗಲ್ ಅರ್ತ್ ವೀಕ್ಷಣೆಗೆ ಸುಸ್ವಾಗತ. ನಾವಿಂದು ಕುಕ್ಕೆ ಸುಬ್ರಹ್ಮಣ್ಯದ ದರ್ಶನ ಮಾಡೋಣ. ಈಗ ನಮಗೆ ಕಾಣುತ್ತಿರುವುದು ಕುಮಾರ ಪರ್ವತ. ಕುಮಾರ ಪರ್ವತ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಗಿರಿಶೃಂಗ. ಪುಷ್ಪಗಿರಿ ಅರಣ್ಯದಲ್ಲಿ ಸೇರಿರುವಂತಹ ಕುಮಾರ ಪರ್ವತ ಜಗತ್ತಿನ ಅತ್ಯಂತ ದೊಡ್ಡದ ನಾಗಗಳಾದ ಕಾಳಿಂಗ ಸರ್ಪಗಳಿಗೆ ಮತ್ತು ಗುಂಪಿನಲ್ಲಿ ವಾಸಿಸುವಂತಹ ದೊಡ್ಡ ಆನೆಗಳ ವಾಸಕ್ಕೆ ಹೆಸರು ಪಡೆದಿದೆ. ಈಗ ನಮಗೆ ಕಾಣುತ್ತಿರುವ ಕುಮಾರ ಪರ್ವತ ನಾಗನ ಆಕೃತಿಯಲ್ಲಿ, ನಾಗನ ಹೆಡೆಯ ಆಕೃತಿಯಲ್ಲಿ ಕಾಣುವುದು ಆಶ್ಚರ್ಯಕರದ ಸಂಗತಿ. ಈ ಕ್ಷೇತ್ರದ ಬಗ್ಗೆ ಅತಿ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಬೇಕಾದರೆ ನಮಗೆ ಗೋಚರಿಸಿದ್ದು ಈ ಬೆಟ್ಟ ನಾಗನ ಹೆಡೆಯ ಆಕೃತಿಯಲ್ಲಿರುವುದು. ಇದು ಚಮತ್ಕಾರವೂ ಹೌದು, ಅದ್ಭುತವೂ ಹೌದು. ಯಾಕಂದರೆ ಈ ಬೆಟ್ಟದ ಸ್ಥಳ ಪುರಾಣದಲ್ಲಿ ಶಿವಪುತ್ರನಾದ ಸುಬ್ರಹ್ಮಣ್ಯನಿಗೆ ಬ್ರಹ್ಮನ ಶಾಪದಿಂದ ಘಟಸರ್ಪವಾಗಿ, ಅತ್ಯಂತ ಭಯಂಕರ ವಿಷವುಳ್ಳ ಘಟಸರ್ಪವಾಗಿ ಜೀವಿಸಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಆತನ ತಾಯಿ ಪಾರ್ವತಿ ಮಗನ ಶಾಪ ನಿವಾರಣೆಗೋಸ್ಕರ ಈ ಕ್ಷೇತ್ರದಲ್ಲಿ 108 ಸೃಷ್ಟಿಗಳು ಮತ್ತು ಉದ್ಯಾಪನೆಯನ್ನು ಜರುಗಿಸಿ ವಿಷ್ಣು ಸ್ಪರ್ಶದಿಂದ ಮಗನ ಶಾಪ ವಿಮೋಚನೆ ಮಾಡುತ್ತಾರೆ. ಈ ಕ್ಷೇತ್ರದ ಮಹಿಮೆಯ ದೆಸೆಯಿಂದ ಈ ಕ್ಷೇತ್ರದ ಈ ಪರ್ವತದ ತಪ್ಪಲಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಎನ್ನುವ ಷಣ್ಮುಗನಾಥನ ಹೆಸರಿನ ದೇವಾಯತನವನ್ನು ರಚಿಸಲಾಗಿದೆ. ಈ ದೇಗುಲದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ನಿತ್ಯ ಪೂಜೆಗಳು ನೆರವೇರುತ್ತಾ ಬಂದಿದೆ. ಬಂದ ಜನಗಳು ತಮ್ಮ ಮೇಲಿರುವ ಸರ್ಪದೋಷೆ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರಗಳನ್ನು ಇಲ್ಲಿ ಮಾಡಿ ಶುದ್ಧರಾಗುತ್ತಿದ್ದಾರೆ. ಇಲ್ಲಿರುವ ಇನ್ನೊಂದು ವಿಶೇಷವೆಂದರೆ ಹರಿಯ ಶ್ರೇಷ್ಠ ಅವತಾರವಾದ ನರಸಿಂಹನ ದೇವಾಲಯವೂ ಇದೆ. ಇದೇ ದೇವಗುಲದ ಪಕ್ಕದಲ್ಲಿ ದರ್ಪಣ ತೀರ್ಥ ಎನ್ನುವ ನದಿ ಹರಿಯುತ್ತಿದೆ. ಅದರ ತೀರದಲ್ಲಿ ಆದಿಸುಬ್ರಹ್ಮಣ್ಯನ ದೇಗುಲವಿದೆ. ಇಲ್ಲಿ 3 ದಿವಸದ ಸರ್ಪ ಸಂಸ್ಕಾರ ನಡೆಯುತ್ತದೆ. ಹೀಗೆ ಸತತವಾಗಿ ನಾಗಾರಾಧನೆಗಳನ್ನು ಪಡೆಯುತ್ತಿರುವಂತಹ, ನಾಗದೇವರ ಆವಾಸವಾಗಿರುವಂತಹ, ಜಗತ್ತಿನ ಅತಿದೊಡ್ಡ ನಾಗಗಳ ವಾಸವಾಗಿರುವಂತಹ ಈ ಕ್ಷೇತ್ರ ಪಾಂಡವರ ಕಾಲದ, ದ್ವಾಪರ ಯುಗದ ಕೊನೆ ಮತ್ತು ಕಲಿಯುಗದ ಆರಂಭ ಕಾಲದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆ ಜನಮೇಜಯನ ಸರ್ಪಯಾಗದ ಸಂದರ್ಭದಲ್ಲಿ ತಕ್ಷಕ ಮತ್ತು ವಾಸುಕಿ ಎನ್ನುವ ಸರ್ಪಗಳು ಇಲ್ಲಿ ರಕ್ಷಣೆಯನ್ನು ಹೊಂದಿದ್ದವು. ಆ ಬಿಲ ಇವತ್ತಿಗೂ ಇಲ್ಲಿ ನೀವು ನೋಡಬಹುದು. ಈ ಬಿಲ ಇರುವುದು ಈ ಉದ್ಯಾನವನದ ಕೆಳಗಡೆ. ಒಬ್ಬ ಮನುಷ್ಯ ನಿಂತು ಹೋಗಬಹುದಾದಂತಹ ದೊಡ್ಡ ಬಿಲ ಹೊಂದಿದೆ. ಈ ದೇವಾಲಯ ಕುಮಾರಧಾರ ಮತ್ತು ದರ್ಪಣ ತೀರ್ಥ ನದಿಗಳ ನಡುವೆ ಇರುವುದು ಇನ್ನೊಂದು ವಿಶೇಷ. ಈ ಕುಮಾರಧಾರ ನದಿ
ಅನೇಕ ಔಷಧೀಯ ಸಸ್ಯಗಳ ನಡುವೆ ಹರಿದು ಬಂದು ಕುಮಾರ ಪರ್ವತಕ್ಕೆ ಪೂರ ಸುತ್ತಿ ಬಳಸಿ ಹರಿಯುತ್ತದೆ. ಕುಮಾರ ಪರ್ವತ ಇದಕ್ಕೆ ಮೂಲಸ್ಥಾನ. ಇಂತಹ ಕ್ಷೇತ್ರ, ಪವಿತ್ರ ಕ್ಷೇತ್ರ ಇರುವಂತಹ ಈ ಪರ್ವತವು ನಾಗನ ರೂಪದಲ್ಲಿ ಕಾಣುವುದು ಅತ್ಯಂತ ವಿಶೇಷ, ವಿಸ್ಮಯ, ಆಶ್ಚರ್ಯ. ಈ ಆಶ್ಚರ್ಯವನ್ನು ನಾವು ಗೂಗಲ್ ಅರ್ತ್ನಲ್ಲಿ ಸುಮಾರು 14,900 ಅಡಿಗಳ ಎತ್ತರದಿಂದ ಈ ರೀತಿ ವೀಕ್ಷಿಸಬಹುದಾಗಿದೆ. ಈ ಕುಮಾರ ಪರ್ವತಕ್ಕೆ ಚಾರಣಿಗರು 2 ದಿವಸ ಚಾರಣ ಮಾಡುತ್ತಾರೆ. ಸಮುದ್ರ ಮಟ್ಟದಿಂದ ಸುಮಾರು 5,000 ಅಡಿಗಳ ಎತ್ತರದಲ್ಲಿರುವ ಈ ಕುಮಾರ ಪರ್ವತ ಶ್ರೇಷ್ಠವೂ ಪೂಜಾರ್ಹವೂ ಆಗಿರುವುದು ಹಾಗೂ ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮೆಲ್ಲರ ಅದೃಷ್ಟ. ಧನ್ಯವಾದ ನಟೇಶ ಪುಲೆಪಲ್ಲಿ. ಥ್ಯಾಂಕ್ ಯು.